हाय फ्रेंड्स, वेलकम टू माय चैनल। ना निम चेतना गुरुराज। इदु संडे वीडियोस नोड़े अवळु ट्राई माडिद्लु शू बिच्चके, बट आगलिल्ल अवळिगे। नावु टेंपल बंदिद्दीवि, अवळंतू फ्री बिट्बिडबेकु, आराम ओडाडकोंडु इर्तळे। अवळु होगोदे फस्ट टॉयस हत्र। नावु कोटे आंजनेय स्वामी टेंपल बंदिद्दीवि, इदु प्यालेस हत्र इदेयल्ल अदु। मंथ वन सली ना इल्लिगे ओंद सली विजिट माडे मार्तीवि। अदु ओंतर रूढ़ी आगिबिट्टिदे अवळिगे, ओंदु नंबिके अष्टे। ई तर यारारिगे नंबिके इदे अंत कमेंट अल्लि तिळिसि। चेन्नागिदे देवस्थान, इदु हळेदागिद्रूनु चिक्कदागिदे ओळगडे, बट चेन्नागिदे। ओंतर आराम अन्सुत्ते होद्रे। वीडियोस माड्बिडि अंत हेळ्ता इद्रु। ನೋಡಿ ಎಷ್ಟು ಆಟ ಆಡ್ತಾಳೆ ಅಂತ ಅವಳು। ನಾವು ಎವ್ರಿ ಸಂಡೇ ಆರ್ 15 ಡೇಸ್ ಒಂದ್ಸಲಿ ನನ್ನ ಅಮ್ಮನ ಮನೆಗೆ ಹೋಗ್ತೀನಿ। ಅದೊಂದು ನನಗೆ ಲಕ್ ಅಂತ ಹೇಳ್ಬೋದು। ನನ್ನ ಹಸ್ಬೆಂಡ್ ಕರ್ಕೊ ಹೋಗ್ತಾ ಇರ್ತಾರೆ, ಅವಳಾದರೂ ನೆನೆಸ್ಕೋತಾ ಇರ್ತಾಳೆ 15 ಡೇಸ್। ಇಲ್ಲಾಂದರೆ ನಾವೇ ಒಂದ್ಸಲಿ ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ತಿದ್ದೇ ಬರ್ತೀವಿ। ಆಲ್ಮೋಸ್ಟ್ ನಾನು ಅಲ್ಲೂ ಇರ್ತೀನಿ, ಇಲ್ಲಿ ಇರ್ತೀನಿ। ಅಂದರೆ ಏನಕ್ಕೆ ಅಂದರೆ ಅಪ್ಪ ಅಮ್ಮ ಇಬ್ಬರೇ ಇರೋದು, ಹಾಗಾಗಿ ಆ್ಯಂಡ್ ನಾನು ಮೈಸೂರಲ್ಲೇ ಇರೋದು, ಅದೊಂದು ಯಾವಾಗಲೂ ಕೇಳ್ಕೊತಾ ಇದ್ದೆ ನಾನು ಮೈಸೂರಿಗೆ ಮದುವೆ ಆಗಬೇಕು ಅಂತ। ನೋಡಿ ಟಾಯ್ಸ್ ಹತ್ರನೇ ಹೋಗೋದು ಅವಳು, ಅಲ್ಲಿ ಓಪನ್ ಪ್ಲೇಸ್ ಇರೋದ್ರಿಂದ ಅವಳು ಖುಷಿ ಓಡಾಡ್ಕೊಂಡಿರೋಕ್ಕೆ। ಅವಳು ಫಸ್ಟ್ ಹೋಗೋದೆ ಬಲೂನ್ ಹತ್ರ, ಅದು ಬಲೂನ್ ಅಂದರೆ ತುಂಬ ಇಷ್ಟ ಅವಳಿಗೆ। ಫೋರ್ತ್ ಸ್ಯಾಟರ್ಡೇ ಸೆಕೆಂಡ್ ಸ್ಯಾಟರ್ಡೇ ಇದ್ರಂತೂ ಸ್ಯಾಟರ್ಡೇ ಹೋಗ್ಬಿಡ್ತೀವಿ, ಅವಾಗ ಒನ್ ಡೇ ಸ್ಟೇ ಮಾಡಿ ಬರ್ತೀವಿ। ಇಲ್ಲಾಂದರೆ ಅಲ್ಲೇ ಒನ್ ವೀಕು ಆ ಥರ ಹೋಗಿ ಬರ್ತಾನೆ ಇರ್ತೀನಿ ನಾನು। ಅವಳಿಗೆ ನವಳೆ ನೆನಪು ಮಾಡ್ತಾಳೆ ಸ್ವೀಟ್ ತೊಗೊಳ್ಳೋಣ ಅಂತ। ಇವಾಗ ಸ್ವಲ್ಪ ದೊಡ್ಡವಳು ಆಗಿದ್ದರಿಂದ 2.5 ಇಯರ್ಸ್ ಆಗಿದೆ ಅವಳಿಗೆ, ಹಾಗಾಗಿ ಅವಳೇ ಚಾಯ್ಸ್ ಮಾಡೋದೆಲ್ಲ ಮಾಡ್ತಾಳೆ ಇವಾಗ। ಅಲ್ಲಿರೋರ ಜೊತೆ ಮಾತಾಡಿ ಮತ್ತು ಅವ್ರಿಗೂ ಕೊಡು ಅಂತೆಲ್ಲ ಹೇಳ್ತಾಳೆ। ಚೆನ್ನಾಗಿ ಅನಿಸುತ್ತೆ ಅವಳು ನೋಡಿದ್ರೆ, ಖುಷಿ ಆಗುತ್ತೆ, ಎಲ್ಲರ ಜೊತೆನೂ ಚೆನ್ನಾಗೆ ಅಡ್ಜಸ್ಟ್ ಆಗ್ತಾಳೆ ಅಂತ। ಮತ್ತು ಗಾಡಿ ಇಳಿದ ತಕ್ಷಣನೇ ನಮ್ಮಪ್ಪ ಸಿಕ್ಕಿದ್ರು, ಅಲ್ಲಿ ಬರ್ತಾಯಿದ್ರು। ಅವ್ರ ಹತ್ರ ಹೋದ್ರಂತೂ ನಮ್ಮನ್ನ ತಿರುಗೂ ನೋಡಲ್ಲ ಅವಳು, ಅಪ್ಪ ಅಮ್ಮ ಇದ್ದರೆ ಸಾಕೋಳಿಗೆ। ನೋಡಿ ಒಂದು ಸಲನೂ ನೋಡಲ್ಲ, ನಮ್ಮ ಕಡೆ ಕರೆದ್ರೂ ನೋಡಲ್ಲ ಅವಳು। ಅಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದಾರೆ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ತುಂಬ ಡಿಸ್ಟರ್ಬೆನ್ಸ್ ಇದೆ। ತುಂಬ ಎಂಜಾಯ್ ಮಾಡ್ತಾಳೆ ಅವಳು, ಅವರು ಕಾಯ್ತಾ ಇರ್ತಾರೆ ಯಾವಾಗ ಬರ್ತಾರೆ ಅಂತ। ಏನಕ್ಕಿದ್ರೆ ಇಬ್ಬರೇ ಇದ್ದು ಬೋರ್ ಆಗ್ತಾ ಇರುತ್ತೆ ಅವ್ರಿಗೆ, ಮಕ್ಕಳು ಹೋದರೆ ತುಂಬ ಖುಷಿಯಲ್ಲ ಅವ್ರಿಗೂ। ಅಕ್ಕ ಅಂತೂ ಜಾಸ್ತಿ ಬರೋಕ್ಕಾಗಲ್ಲ, ಬ್ಯಾಂಗ್ಳೂರ್ ಇದ್ದಾಳೆ, ನಾವೇ ಬಂದು ಹೋಗ್ತಾ ಇರಬೇಕು। ಬಂದಾಗಿಂದನೂ ಹೋಗೋ ತನಕ ಅವ್ರ ಜೊತೆ ಸೆಟ್ಲ್ ಆಗಿಬಿಟ್ಟಿರ್ತಾಳೆ, ನನ್ನ ನೋಡೋದೇ ಇಲ್ಲ। ಬಂದ ತಕ್ಷಣ ಎಲ್ಲ ಕಡೆ ಹುಡುಕ್ಬೇಕು ಅವಳು, ಅವಳದು ಥಿಂಗ್ಸ್ ಎಲ್ಲ ಇದೆಯಾ ಅಲ್ಲೇ, ಇದ ಇಲ್ಲ ಎಲ್ಲಿದೆ ನೋಡ್ಕೋಬೇಕು ಅವಳು। ನೋಡಿ ಸ್ವೀಟ್ ತಂದಿದ್ದೀನಿ ಅಂತ ಕೊಡ್ತಾ ಇದ್ದಾಳೆ ಅವಳೇ। ತುಂಬಾ ತರಲೆ ಅವಳು, ಸಖತ್ ಹಿಡಿಯೋದೇ ನಂಗೆ ಕಷ್ಟ ಆಗುತ್ತೆ, ಅದಕ್ಕೆ ವೀಡಿಯೋಸ್ ಮಾಡೋಕ್ಕೆ ಆಗಲ್ಲ। ಎಷ್ಟೊಂದ್ಸಲಿ ಮಾಡಿದರೂ ನಾನು ಟೈಮೇ ಆಗೋಗುತ್ತೆ, ಎಡಿಟ್ ಮಾಡೋಣ ಇಲ್ಲ ಹಾಕೋದೇ ಬೇಡ ಅನಿಸ್ಬಿಡುತ್ತೆ ಒಂದೊಂದ್ಸಲಿ, ಅಷ್ಟೊಂದು ಇವಳ ಹತ್ರ ಟೈಮ್ ಸ್ಪೆಂಡ್ ಮಾಡೋದೇ ಜಾಸ್ತಿ ಆಗಿಬಿಡುತ್ತೆ ನನಗೆ। ನೋಡಿ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಬೇಕು, ಟೋಪಿ ಎಲ್ಲ ತೆಗಿಬೇಕು ಅಷ್ಟೇ, ಅವಳಿಗೆ ಬಂದಿರೋದೇ ಖುಷಿ। ಆ ಚೇರ್ ತೆಗ್ಸ್ಕೊತಾಳೆ, ಅದೆಲ್ಲ ಮಾಡ್ಕೋಬೇಕು, ರಾಕರ್ ಚೇರ್ ತೆಗ್ಸ್ಕೊಂಡು ಹಾಕ್ಕೊಂಡು ಫಸ್ಟ್ ಕೂತ್ಕೋಬೇಕು ಅವಳು। ನೋಡಿ ಹಾಕೋಕ್ಕೆ ಬಿಡಲ್ಲ, ಅಷ್ಟರೊಳಗೆ ಕೂತ್ಕೋಬೇಕು ಅಂತಾಳೆ ಅವಳು। ನೋಡಿ ಎಷ್ಟು ಖುಷಿ ಪಡ್ತಾಳೆ ಅಂತ, ಅವಳಿಗಂತೂ ಅವಳು ಮಾಡಿ ಏನಾದ್ರು ಕೇಳಿದ್ದು ಸಿಕ್ಬಿಟ್ರಂತೂ ತುಂಬಾ ಖುಷಿಯಾಗುತ್ತೆ, ಅವ್ರಿಗೊಂಥರ ಆರಾಮ್। ಇವಾಗ ನಾವು ಆಚೆ ಮನೆಗೆ ಬಂದು ಈವ್ನಿಂಗ್ ಬಂದ ತಕ್ಷಣ ಬೇಜಾರಾಗುತ್ತೆ, ಮನೆಯೆಲ್ಲ ಖಾಲಿ ಆಗ್ತಾ ಇದೆ, ಖಾಲಿ ಖಾಲಿ ಅನಿಸುತ್ತೆ ಅಂತ।
ನೋಡಿ ಎಷ್ಟು ಬೇಗ ಡ್ರೆಸ್ ಚೇಂಜ್ ಮಾಡ್ಕೊ ಬಂದು ಕೂತ್ಕೊಬಿಡ್ತಾಳೆ ಅಂತ. ಡ್ರೆಸ್ ಚೇಂಜ್ ಮಾಡೋದ್ರೊಳಗೆ ಫ್ರೀ ಅನಿಸುತ್ತೆ, ಅವಾಗ ಆರಾಮಾಗಿ ಆಟ ಆಡ್ಕೊಂಡು ಇರ್ತಾಳೆ. ಅವಳು ಥಿಂಗ್ಸ್ ಎಲ್ಲ ಹುಡುಕಿ ಎಲ್ಲ ತೆಗೆದು ಫುಲ್ ಹಾಲಲ್ಲಿ ಚೆಲ್ಬೇಕು ಅವಳು. ಹೋಗ್ಬೇಕಾದ್ರೆ ಅವ್ರಿಗೆ ಕೆಲಸ ಕೊಡ್ತಾಳೆ ಕ್ಲೀನ್ ಮಾಡೋಕ್ಕೆ. ಅಷ್ಟು ಒಂದು ಕಡೆ ಬಿಡದಂತೆ ಎಲ್ಲ ಕಡೆಯೂ ಹಾಗೆಯೇ ಮಾಡ್ತಾಳೆ ಅವಳು. ನೋಡಿ ಎಲ್ಲನೂ ಅರಗಿದಾಳೆ. ಬಟ್ ಮಕ್ಕಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಟೈಮ್ ಪಾಸ್ ಆಗೋದೆ ಗೊತ್ತಾಗಲ್ಲ. ಅವ್ರ ಕೆಲಸ ಅವ್ರ ಜೊತೆ ಆಟ ಆಡೋದು ಹಾಗೆ ಟೈಮ್ ಹೋಗ್ಬಿಡುತ್ತೆ. ನೋಡಿ ನಾನು ವೀಡಿಯೋಸ್ ಮಾಡಬೇಕಾದ್ರೂ ಮಾತಾಡ್ತಾ ಇರ್ತಾಳೆ ಪಕ್ಕದಲ್ಲಿ. ಅವಳಿಗೆ ಎಲ್ಲರಿಗೂ ಕೊಡೋದು ಅದೆಲ್ಲ ಮಾಡೋದಂದರೆ ತುಂಬ ಇಷ್ಟಪಡ್ತಾಳೆ. ಈಗ ಕೊರೋನಾ ಆ ಥರ ಎಲ್ಲ ಆಗಿ ಮುಂಚೆ ಥರ ಅಟ್ಮಾಸ್ಫಿಯರೇ ಹೋಗ್ಬಿಟ್ಟಿದೆ. ಮಕ್ಕಳು ಆರಾಮಾಗಿ ಹೋಗಿ ಆಚೆ ರೋಡಲ್ಲಿ ಆಟ ಆಡೋದಿರ್ಬೋದು, ಬೇರೆಯವ್ರ ಜೊತೆ ಬೆರೆಯೋದೆ ನಾವೇ ಅವಾಯ್ಡ್ ಮಾಡೋ ಥರ ಪರಿಸ್ಥಿತಿ ಬಂದುಬಿಟ್ಟಿದೆ. ಅದೊಂದು ಬೇಜಾರಾಗುತ್ತೆ, ಇದೊಂಥರ ಭಯದಲ್ಲಿ ಕಳಿಸ್ಬೇಕು ಆಚೆ, ಅದೆಲ್ಲ ಒಂಥರ ಅನಿಸುತ್ತೆ. ನೋಡಿ ಸಂಜೆ ನಾವು ರೆಡಿ ಆದ್ವಿ ಹೋಗೋಕ್ಕೆ, ಮಧ್ಯಾಹ್ನ ಮಲಗಿ ಎದ್ದು ಅದೇ ಆಗ್ಬಿಡುತ್ತೆ ಟೈಮ್ ಪಾಸು. ಅವಳೆ ಅವಳ್ದು ಏನೇನು ಥಿಂಗ್ಸ್ ಇದೆ ಎಲ್ಲದರಲ್ಲೂ ಎಂಜಾಯ್ ಮಾಡಿ ಬರ್ತಾಳೆ ಅವಳು. ಅವಳು ಓಲೆ ಹಾಕ್ಕೊಳ್ಳೋದು ಜುಮ್ಕೆ ಹಾಕ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ನಾವು ಅಲ್ಲಿಂದ ನಮ್ಮನೆಗೆ ಬಂದ್ವಿ, ಇಲ್ಲಿ ಬಂದರೂ ಅವಳ್ದು ಆಟ ಆಡೋದು ಮುಗಿಯಲ್ಲ, ಅಷ್ಟು ಆಟ ಆಡ್ತಾಳೆ. ನಾನು ವಿಡಿಯೋಸ್ ಮಾಡ್ತೀನಿ ಅಂತ ಅವಳು ವಿಡಿಯೋ ಮಾಡಿ ಮಾತಾಡೋದು ಆ ಥರ ಎಲ್ಲ ಮಾಡ್ತಾಳೆ. ಆನೆ ಕೂತಿದ್ದಾರೆ. ಮುಂದೆ ಬಮ್ಮಾ ತೋರಿಸ್ತೀನಿ ಇವಾಗ ಮಾತಾಡು. ಓಕೆ ಹೇಳು. ಇಷ್ಟೇ ಫ್ರೆಂಡ್ಸ್ ನಮ್ಮ ಸಂಡೇ ವೀಡಿಯೋಸ್. ಇಷ್ಟ ಹೀಗೆ ನಮ್ಮದು ಸಂಡೇ ನಾರ್ಮಲಾಗೆ ಕಳೀತೀವಿ. ಇನ್ನೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೇ ಫ್ರೆಂಡ್ಸ್ ನನ್ನ ಸಂಡೇ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಚೇತನಾ ಗುರುರಾಜ್. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲರೂ ಕನ್ನಡ ಮಾತಾಡಿ, ಕನ್ನಡ ಉಳಿಸಿ ಅಂತ ಕೇಳ್ಕೋತೀನಿ. ತುಂಬ ಹಿಂಜರಿಕ್ತಾ ಇದ್ದಾರೆ ಎಲ್ಲರೂ ಕನ್ನಡ ಮಾತಾಡೋಕ್ಕೆ. ಆ ಹಿಂಜರಿಕೆ ನಮಗೆ ಬೇಡ. ಬೇರೆಯವರೆಲ್ಲ, ಬೇರೆ ರಾಜ್ಯದವರಿರ್ಬೋದು, ಬೇರೆ ಕಡೆ ಇರೋರೆಲ್ಲ ನಮಗೆ ಕನ್ನಡ ಮಾತಾಡೋಕ್ಕೆ ಹೆಮ್ಮೆ ಪಡ್ತಾ ಇದ್ದಾರೆ. ನಾವು ಕನ್ನಡ ಮಾತಾಡೋಕ್ಕೆ ಹೆಮ್ಮೆ ಪಡಬೇಕು ಹೊರತು ಹಿಂಜರಿಕೆ ಬೇಡ ಯಾರಿಗೂ. ದಯವಿಟ್ಟು ಎಲ್ಲರೂ ಕನ್ನಡಕ್ಕೆ ಪ್ರೋತ್ಸಾಹ ಕೊಡಿ, ಮಾತಾಡಿ, ನಮ್ಮ ಕನ್ನಡನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಬೇರೆ ಭಾಷೆ ಬೇಕು ಬೇಡ ಅಂತಲ್ಲ, ಅಗತ್ಯ ಎಷ್ಟಿದೆ ಅಷ್ಟನ್ನ ನಾವು
ಬಳಸಬೇಕು ಹೊರತು ಅದೇ ನಮಗೆ ಅಳವಡಿಸ್ಕೋಬೇಕು ಅಂತ ನಮಗೆ ನಮ್ಮ ತನನ ಬಿಟ್ಕೊಡ್ಬೇಡಿ ಯಾರೂ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೈ ಕರ್ನಾಟಕ ಮಾತೆ. ನಮಸ್ಕಾರ. ನಮಸ್ತೆ ಮಾಡುಚಿನಿ. ಸ್ಮೈಲ್. ಬಾಯ್ ಬಾಯ್. ಬಾಯ್ ಹೇಳು. ಟಟಾ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೋರಾಗಿರಬೇಕು. ಜೈ ಹಿಂದ್. ಜೈ ಹಿಂದ್.